ಹಲೋ ಎಲ್ಲರಿಗೂ ಶುಭೋದಯ ಈಗ ನಾನು ಎರಡು ವಿಶಿಷ್ಟ ಜಾತಕಗಳ ವಿಮರ್ಶನೆಗೆ ಹೊರಟಿರುತ್ತೇನೆ ಅವರಿಬ್ಬರಿಗೂ ಹೇಗೆ ಒಳ್ಳೆ ಮ್ಯಾಚಿಂಗ್ ಆಗಿದೆ ಜಾತಕ್ಕೆ ಮಂಗಲ್ ದೋಷ ಇಲ್ಲ ಅನ್ನೋದನ್ನು ನಿಮಗೆ ತಿಳಿಯಪಡಿಸ್ಲಿಕ್ಕಿದ್ದೇನೆ ಈಗ ಹೆಣ್ಣಿನ ಜಾತಕವನ್ನು ನೋಡೋಣ ಸಾವಿರದ ಒಂಬೈನೂರ ಎಂಬತ್ತೊಂದು ಆಗಸ್ಟ್ ತಿಂಗಳದ್ದು ಹುಟ್ಟಿದ್ದು ನಮ್ಮ ಪರಂಪಳ್ಳಿ ಗ್ರಾಮ ಉಡುಪಿ ಜಿಲ್ಲೆಯಲ್ಲಿ ನೋಡಿ ಕೆಲವು ಒಂದೇ ದಿನ ಒಂದೇ ತಿಂಗಳು ಒಂದೇ ಇಸವಿ ಎಷ್ಟು ಜನ ಬೇಕಾದರೂ ಹುಟ್ಟಬಹುದು ಇದನ್ನು ನಿಮಗೆ ಪ್ರಪ್ರಥಮವಾಗಿ ತಿಳಿಪಡಿಸ್ಲಿಕ್ಕಿದ್ದೇನೆ ಸಪೋಸ್ ಇದೇ ಜಾತಕ ಬೇರೆ ಯಾರಿಗಾದರೂ ಕೂಡಿ ಅವರು ಅಯ್ಯೋ ನನ್ನ ಜಾತಕವನ್ನೇ ಹಾಕಿದ್ದಾರೆ ಅಂತ ತಿಳ್ಕೊಬೇಡಿ ಆಯಿತಾ ಈಗ ನಿಮಗೆ ಹೇಳಬೇಕಾದ್ರೆ ನನ್ನದು ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಟು ಈವನ್ ಪುಟೀನ್ ಅಲ್ಸೋ ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಟು ನನ್ನ ಚಿಕ್ಕಪ್ಪನ ಮಗ ಹುಟ್ಟಿದ್ದು ಆರು ಹತ್ತು ಸಾವಿರದ ಒಂಬೈನೂರ ಐವತ್ತೆರಡು ಪರಮೇಶ್ವರ ಉಪಾಧ್ಯ ಅಂಥೇಳಿ ಒಂದೇ ದಿವಸ ಹೆಚ್ಚು ಕಡಿಮೆ ಆಯಿತಾ ಇಲ್ಲಿ ನೋಡಿದರೆ ಇದು ಹೆಣ್ಣಿನ ಜಾತಕ ಮೇಷಲಗ್ನದಲ್ಲಿ ಹುಟ್ಟಿರ್ತಾಳೆ ಮಂಗಲ್ ಮೂರನೇ ಮನೆಯಲ್ಲಿ ನಾಲ್ಕನೇ ಸುಖಸ್ಥಾನದಲ್ಲಿ ಕರ್ಕದ ಕರ್ಕಾಟಕ ರಾಶಿಯಲ್ಲಿ ಬುಧ ಸೂರ್ಯ ರಾಹು ಶುಕ್ರ ಪಂಚಮದಲ್ಲಿ ಗುರು ಶನಿ ಮ ಚಂದ್ರ ಕನ್ಯಾದಲ್ಲಿ ಕೇತು ಮಕರದಲ್ಲಿ ಮೇಷಲಗ್ನದವರು ಇವರು ಲೀಡರ್ಶಿಪ್ಪಿಗೆ ಹೇಳಿ ಮಾಡಿಸಿದಂಥವರು ಆಯಿತಾ ಸೊ ಆದ್ದರಿಂದ ಇವರು ಮನೆಯಲ್ಲಿ ಲೀಡಿಂಗ್ ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು ಲಗ್ನದವರಲ್ಲ ಅಶ್ವಿನಿ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರದವರು ಅವರಿಗೆ ಲೀಡರ್ಶಿಪ್ ಕೊಟ್ಟರೆ ನಾವು ನಿರರ್ಗಳವಾಗಿ ಸುಮ್ಮನೆ ಕೂತ್ಕೊಳ್ಬೋದು ಮೇಷರಾಶಿ ಮೇಷಲಗ್ನ ಮಂಗಲ್ ದೋಷ ಇದೆಯೋ ಅಂತ ಲಗ್ನದಿಂದ ಮೂರನೇ ಮನೆಯಲ್ಲಿ ಮಂಗಲ್ ದೋಷವಿಲ್ಲ ಆಯಿತಾ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಮಂಗಲ್ ದೋಷ ಇಲ್ಲ ನೋಡಿ ಕನ್ಯಾ ರಾಶಿಗೆ ಹತ್ತನೇ ಮನೆ ಮಂಗಲ್ ಜಮಿನಿ ಮಂಗಲ್ ದೋಷ ಇಲ್ಲ ಅಲ್ಲಿ ಶುಕ್ರನಿಂದ ಹನ್ನೊಂದನೇ ಮನೆಯಲ್ಲಿ ಮಂಗಲ್ ಮಂಗಲ್ ದೋಷ ಇಲ್ಲ ಆಯಿತಾ ಸೊ ಮಂಗಲ್ ದೋಷವಿಲ್ಲದ ಸೌಮ್ಯ ಜಾತಕ ಇವರಿಗೆ ಸೌಮ್ಯ ಜಾತಕವೇ ಬರಬೇಕೇ ವಿನ ಮಂಗಲ್ ದೋಷ ಇದ್ದವರು ಬಂದರೆ ದೇವರ ಗತಿ ಇದು ನಿಲ್ಲೋದಿಲ್ಲ ಅಷ್ಟೇ ಈಗ ಇವರ ಪುಷ್ಕರಾಂಶ ನೋಡೋಣ ಕುಜ ಪುಷ್ಕರಾಂಶದಲ್ಲಿದ್ದಾನೆ ಮಂಗಲ್ ಪುಷ್ಕರಾಂಶದಲ್ಲಿದ್ದು ಪುಷ್ಕರ ಭಾಗದಲ್ಲಿದ್ದಾನೆ ರಾಹು ಪುಷ್ಕರಾಂಶದಲ್ಲಿದ್ದು ಪುಷ್ಕರ ಭಾಗದಲ್ಲಿದ್ದಾನೆ ಶುಕ್ರ ಪುಷ್ಕರ ಭಾಗದಲ್ಲಿದ್ದಾನೆ ಕೇತು ಪುಷ್ಕರಾಂಶದಲ್ಲಿದ್ದಾನೆ ಮಾಂದಿ ಕೂಡ ಪುಷ್ಕರಾಂಶದಲ್ಲಿದ್ದಾನೆ ಯೋಗಿ ಬುಧ ಗುರು ಸಹಯೋಗಿ ಕುಜ ಅವಯೋಗಿ ಅರ್ಥ ಕುಜ ರಾಹು ಕೇತು ಹಾಗೂ ಮಾಂದಿ ಶನಿಯ ಮಗ ಮಾಂದಿ ಅಂದ್ರೆ ಶನಿ ಮಗ ಎಲ್ಲರೂ ಪುಷ್ಕರಾಂಶದಲ್ಲಿರುವುದಲ್ಲದೆ ಮಂಗಲ್ ಶುಕ್ರ ಹಾಗೂ ರಾಹು ಪುಷ್ಕರ ಇರುವರು ಈಗ ಗಂಡಿನ ಜಾತಕವನ್ನು ನೋಡೋಣ ಅವರು ಜನವರಿ ತಿಂಗಳು ಸಾವಿರದ ಎಪ್ಪತ್ನಾಲ್ಕರಂದು ಹುಟ್ಟಿದ್ದು ಅಂದರೆ ಏನಾಯಿತು ಇವರದ್ದು ನಾನು ಹೇಳ್ತೇನೆ ನಿಮಗೆ ಅನಿಸ್ಬೋದು ಅಯ್ಯೋ ಅಯ್ಯೋ ಇವರು ನನ್ನ ಗಂಡನ ಜಾತಕವನ್ನೇ ಹಾಕಿದ್ದಾರೆ ಅಂತ ಅದು ಸುಳ್ಳು ಯಾತ ಕೇಳಿ ಅಂಥದ್ದು ಎಷ್ಟೋ ಜಾತಕ ಇರ್ತದೆ ಆಯಿತಾ ಅಂಥದ್ದು ಇರೋ ಎಷ್ಟೋ ಜಾತಕ ಇರುವಾಗ ಸೊ ಆವಾಗ ನಿಮಗೆ ಹಾಗೆ ಅನಿಸುತ್ತಷ್ಟೆ ಆಯಿತಾ ಹಾಗೆ ಅನಿಸುತ್ತೆ ಈಗ ಇವ್ರದ್ದು ಏನು ಪೃತ್ ಪೃಥ್ವಿ ತತ್ವದ ಲಗ್ನ ವೃಷಭ ಲಗ್ನ ಎರಡನೇ ಮನೆಯಲ್ಲಿ ಕೇತು ಮತ್ತು ಶನಿ ವಕ್ರಿ ಅದರಲ್ಲಿ ತಪಸ್ವಿ ಯೋಗ ಉಂಟಾಗಿದೆ ಮಂಗಲ್ ಮೇಷದಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದ ಭಾಳ ಸಿವಿಯರ್ ಮಂಗಲ್ ದೋಷ ಅಂತ ಹೇಳ್ತಾರೆ ಇಲ್ಲ ಯಾಕಂದರೆ ಅವನ ಮನೆಯಲ್ಲೇ ಮಂಗಲ್ ಇರೋದ್ರಿಂದ ಅಲ್ಲಿ ಮಂಗಲ್ ದೋಷ ತಟ್ಟುವುದಿಲ್ಲ ಚಂದ್ರನಿಂದ ಎರಡನೇ ಮನೆ ಮಂಗಲ್ ರುಚಕ ಯೋಗವನ್ನು ಉಂಟು ಮಾಡಿದರೂ ಕೂಡ ಅಲ್ಲಿ ಮಂಗಲ್ ದೋಷ ಇಲ್ಲ ಶುಕ್ರನಿಂದ ಹತ್ತನೇ ಮನೆ ಮಂಗಲ್ ಮಂಗಲ್ ದೋಷ ಇಲ್ಲ ಆಯಿತಾ ಸೊ ಈ ಮಂಗಲ್ ದೋಷ ಇಲ್ಲದಂಥ ಜಾತಕ ಇವರ ಪುಷ್ಕರಾಂಶ ಎಷ್ಟಿದೆ ನೋಡಿ ಸೂರ್ಯ ಚಂದ್ರ ಕುಜ ಹಾಗೂ ಶುಕ್ರ ಪುಷ್ಕರಾಂಶದಲ್ಲಿದ್ದೋ ಕುಜ ಪುಷ್ಕರ ಭಾಗದಲ್ಲಿದ್ದಾನೆ ಈ ಒಂದು ಎರಡು ಈ ಜಾತಕಗಳು ನೋಡಿ ಒಂದಕ್ಕೊಂದು ಸಪೋಸ್ ನಾವು ಹೊಂದಾಣಿಕೆ ಮಾಡಿದಲ್ಲಿ ಏನಾಗ್ತದೆ ಎಲ್ಲ ಗ್ರಹಗಳು ಸುಮಾರು ಆರು ಗ್ರಹನ ಐದು ಗ್ರಹನ ಮೂರು ಬಿಟ್ಟರೆ ಆರು ಗ್ರಹಗಳು ಪುಷ್ಕರಾಂಶದಲ್ಲಿದ್ದಾವೆ ಮರ್ಕ್ಯುರಿ ಬೃಹಸ್ಪತಿ ಕುಜ ಮರ್ಕ್ಯೂರಿ ಯಾವುದೋ ಯೋಗಿ ಆದರೆ ಬೃಹಸ್ಪತಿ ಸಹಯೋಗಿ ಆಯಿತು ಆಯಿತಾ ಸೊ ಅದನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಮಾಡೋ ನೋಡ್ಬೋದು ಬಿಡಿ ಆಮೇಲೆ ಏನಾಯಿತು ಗಂಡಿನ ಜಾತಕದಲ್ಲಿ ವೃಷಭ ಲಗ್ನ ಬಂದಿದೆ ಅಂದರೆ ಇವರಿಗೆ ಶುಕ್ರನೇ ಪಾಥ ಪ್ರಾಧಾನ್ಯ ಇವರ ಜಾತಕದಲ್ಲಿ ಪ್ರಾಮುಖ್ಯತೆ ಏನಂದರೆ ಇವರು ವೃಷಭ ಲಗ್ನದಿಂದ ಆರಾಮಾಗಿ ಆರಾಮಾಗಿರ್ತಾರೆ ಎರಡನೇ ದಿವಸ ಊಟಕ್ಕೆ ಸಿಗದಿದ್ರು ಅದು ತೊಂದರೆ ಇಲ್ಲ ಗೂಳಿಯಂತೆ ತಿಂತಾರೆ ಉತ್ತಮ ಆಹಾರಿ ಆಯಿತಾ ಸೊ ಇವರ ಜಾತಕದ ಪ್ರಾಮುಖ್ಯತೆ ಏನಂದರೆ ವಕ್ರಿಯಾಗಿ ಗುರು ರವಿ ಮತ್ತು ಬುಧರೊಂದಿಗೆ ಲಗ್ನದಿಂದ ಭಾಗ್ಯದಲ್ಲಿದ್ದಾರೆ ಅಂದರೆ ಇವರಿಗೆ ಭಾಗ್ಯಕ್ಕೆ ಯಾವ ಕುಂದೂ ಇಲ್ಲ ಗುಡ್ ಲಕ್ ಅಂದರೆ ಸೂರ್ಯನಿಂದ ಬಾಸಿನಿಂದ ಗುಡ್ ಲಕ್ ಆದರೆ ಬಾಸಿನ ಜೊತೆಯಲ್ಲಿ ಶುಕ್ರ ಇವರಿಂದ ಹೆಣ್ಣಿನಿಂದ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಹೆಣ್ಣೆ ಇವರಿಗೆ ತೊಂದರೆ ಮಾಡ್ತದೆ ಅಂತ ಹೇಳ್ಬೋದು ಆಯಿತಾ ಸೊ ಅದನ್ನು ಹೆಣ್ಣಿನಿಂದ ಜಾಗ್ರತೆ ಇರಬೇಕು ಇವರು ಮತ್ತೇನಲ್ಲ ಹೆಣ್ಣಿನಿಂದ ಜಾಗ್ರತೆ ಇರಬೇಕು ಆಯಿತಾ ಆಮೇಲೆ ಬುಧಾದಿತ್ಯ ಯೋಗವು ಉಂಟಾಗಿದೆ ಅಂತ ಆಯಿತಾ ಇನ್ನೇನು ಇವರಿಗೆ ಪ್ಲಸ್ ಪಾಯಿಂಟು ಗುರು ಗುರು ಮತ್ತು ಶುಕ್ರ ಇದ್ದರಿಂದ ತನ್ನ ಕುದುರೆಗೆ ಮೂರೇ ಕಾಲು ಅಂತ ಹೇಳ್ತಾರೆ ಅಂತ ಇದೆಲ್ಲ ಕೆಲವೊಂದು ಋಣಾತ್ಮಕವಾದ ವಿಚಾರಗಳು ಅವರು ಆರ್ಗ್ಯುಮೆಂಟನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಆಯಿತಾ ಸೊ ಹಾಗಿದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತದೆ ಈಗ ಇವರಿಗೆ ಮಂಗಲ್ ದೋಷವಿದೆಯೋ ಇಲ್ಲ ಆವಾಗಲೇ ನಾನು ಹೇಳಿದ್ದೇನೆ ಮಂಗಲ್ ದೋಷ ಇಲ್ಲ ಅಂತ ಈಗ ಅದನ್ನು ಆಮೇಲೆ ನಾನು ಎಲ್ಲ ಇದನ್ನೆಲ್ಲ ಸರಿ ಮಾಡ್ತೇನೆ ಈಗ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ತೊಂದರೆ ಆಗ್ತದೆ ಲಗ್ನದಿಂದ ಮಂಗಲ್ ಮೇಷರಾಶಿಯಲ್ಲಿದ್ದೋ ಅದು ಕೂಡ ಹನ್ನೆರಡನೇ ಮನೆಯಲ್ಲಿರುವ ಅದು ಮಂಗಲ್ ದೋಷ ಇಲ್ಲ ಅಂತ ಹೇಳಿದ್ದೇನೆ ಹಾಗೆ ಈ ಎರಡೂ ಜಾತಗಳು ಮೇಳ ಮೇಳಿ ಎಷ್ಟು ಬರ್ತೋದು ಮೇಡ್ ಫಾರ್ ಈಚ್ ಅಂತ ಹೇಳ್ತಾರೆ ಅಂದರೆ ಒಂದೇ ಒಂದು ತೊ ತೊಂದರೆ ಏನಂದರೆ ಲಗ್ನ ದ್ವಿದ್ವಾದಶ ಒಬ್ಬರಿಗೊಬ್ಬರು ದ್ವಿದ್ವಾದಶ ಅಂದರೆ ಒಂದು ಮತ್ತು ಹನ್ನೆರಡನೇ ಮನೆ ಅಂತ ಎರಡು ಮತ್ತು ಹನ್ನೆರಡು ಮನೆ ಹನ್ನೆರಡನೇ ಮನೆ ಲಗ್ನ ಲಗ್ನದಿಂದ ಹನ್ನೆರಡನೇ ಮನೆ ಒಂದು ಹನ್ನೆರಡು ಆಯಿತು ದ್ವಿದ್ವಾ ಎರಡು ಮತ್ತು ಹನ್ನೆರಡು ಕರೆಕ್ಟ್ ದ್ವಾದಶ ಆಯಿತಾ ಸೊ ಅದೊಂದು ಬಿಟ್ಟರೆ ಲಗ್ನಾಧಿಪತಿ ಯಾರಾಯಿತು ಶುಕ್ರ ಆಯಿತು ಇವರ ಶ ಲಗ್ನಾಧಿಪತಿ ಮಂಗಲ ಆಯಿತು ಅಂದರೆ ಇಬ್ಬರು ಒಳ್ಳೆ ಗಮ್ಮ ಹಾಕೊಂಡು ಅಂಟ್ಸ್ಕೊಂಡಿರ್ತಾರೆ ಅಂತ ಅರ್ಥ ರಾಶಿ ಅಧಿಪತಿ ಯಾರಾಯಿತು ಒಂದು ಬುಧ ಆಯಿತು ಇನ್ನೊಂದು ಇವರಿಗೆ ಗುರು ಆಯಿತು ಸ್ವಲ್ಪ ಒಣಜಂಬ ಇಬ್ಬರಲ್ಲಿ ಸೇರಿದರೆ ಒಣಜಂಬ ಬರ್ತದೆ ಅಂತ ಇವರ ಮೇಳ ಮೇಳಿ ಎಷ್ಟು ಪಾಯಿಂಟ್ ಇರಬಹುದು ಮೇಳಾಮೇಳಿಯಲ್ಲಿ ನೋಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ಇದೆ ಅಂದರೆ ಏನಾಯಿತು ಒಳ್ಳೆಯದೆ ಇಪ್ಪತ್ತೊಂಬತ್ತು ಪಾಯಿಂಟು ಸಿಕ್ಕಾಪಟ್ಟೆ ಬಹಳ ಒಳ್ಳೇದು ಅಂತ ಹೇಳ್ಬೋದು ನಾವು ಆಯ್ತಾ ಆಮೇಲೆ ಇನ್ನೇನು ಅವರಿಗೆ ಅವರಿಗೆ ಮತ್ತೊಂದು ಏನಂದ್ರೆ ಎಸ್ ಪುಷ್ಕರ ಭಾಗದಲ್ಲಿ ಸುಮಾರು ಗ್ರಹಗಳು ಪುಷ್ಕರ ಭಾಗದಲ್ಲಿ ಇರುವುದು ಆಯಿತಾ ಅದು ಮೇಲಕ್ಕೆ ಎತ್ತಿಗೆ ತೆಗೆದುಕೊಂಡು ಹೋಗ್ತದೆ ಅಂತ ಒಂದಲ್ಲ ಒಂದು ದಿವಸ ಮೇಲಕ್ಕೆ ಇವರಿಬ್ಬರದ್ದು ಜಾತಕವನ್ನು ನಾವು ಅದನ್ನು ಹೊಂದಾಣಿಕೆ ಅಂದರೆ ಒಬ್ಬರ ಸೂಪರ್ ಇಂಪೋಸ್ ಒಬ್ಬರ ಜಾತಕದ ಮೇಲೆ ಸೂಪರ್ ಇಂಪೋಸ್ ಮಾಡಿದರೆ ನಿಮಗೆ ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ನೋಡಿ ಲಗ್ನದಿಂದ ಹನ್ನೆರಡನೇ ಮನೆ ಹುಡುಗಿಯ ಲಗ್ನ ಅದ್ವಾದಶ ಎರಡನೇ ಮನೆ ಇಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಅವ ಹುಡುಗನ ಲಗ್ನ ಹುಡುಗಿಯ ಲಗ್ನಕ್ಕೆ ಅವರು ಸಂ ಧನ ಸಂಪತ್ತಾಗಿರುತ್ತೆ ಈ ಹುಡುಗನ ಲಗ್ನಕ್ಕೆ ಇವಳು ಖರ್ಚಿನ ಖಾತೆ ಆಗ್ತಾಳೆ ಮಂಗಲ್ ಕೂಡ ಹನ್ನೆರಡನೇ ಮನೆಯಲ್ಲಿದ್ದಾನೆ ಕೇತು ಶನಿ ಎರಡನೇ ಮನೆಯಲ್ಲಿ ಆಯಿತಾ ಲಗ್ನದಿಂದ ಮೂರನೇ ಮನೆಯಲ್ಲಿ ಹೆಣ್ಣಿನ ಲಗ್ನದಿಂದ ಮೂರನೇ ಮನೆಯಲ್ಲಿ ಮಂಗಲ್ ಹೆಣ್ಣಿನ ಲಗ್ನದಿಂದ ಮೂರನೇ ಮನೆಯಲ್ಲಿ ಶೌರ್ಯವಂತಳು ಈ ಹುಡು ಹುಡುಗನಿಗೆ ಮಂಗಲೇ ಅವಳಿಗೆ ಅವನಿಗೆ ಧನಪ್ರದಾಯಕ ಅಂತ ಅಂದರೆ ಭೂಮಿಯಿಂದ ಹೆಣ್ಣಿನಿಂದಾಗಿ ಭೂಮಿ ಬರ್ತದೆ ಅಂದರೆ ಸಖತ್ತು ಭೂಮಿ ಸೇಲ್ಸ್ ಪರ್ಚೇಸ್ ಮಾಡುವ ಸಾಧ್ಯತೆ ಉಂಟಿದ್ರು ಆಯಿತಾ ಸೂರ್ಯ ಮತ್ತು ಬುಧ ರಾಹು ಹೆಣ್ಣಿನ ಸೂರ್ಯ ಬುಧ ರಾಹು ಅದೊಂದು ಸೂರ್ಯ ರಾಹು ಅಂದರೆ ಮಾತ್ರ ಸ್ವಲ್ಪ ತೊಂದರೆ ಸೂರ್ಯ ರಾಹು ಇದ್ದರೆ ಆತ್ಮ ಬಲ ಕಡಿಮೆ ಆಗ್ತದೆ ಹುಡುಗಿಗೆ ಲಗ್ನದಿಂದ ಮೂರನೇ ಮನೆ ಅಂದರೆ ಹುಡುಗಿಯ ಶೌರ್ಯಕ್ಕೆ ಕಾರಣ ಶುಕ್ರ ಹುಡುಗಿಯ ಶುಕ್ರ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿದ್ದಾರೆ ಏನು ತೊಂದರೆ ಇಲ್ಲ ಹುಡುಗಿಯ ಗುರು ಚಂದ್ರ ಗಜಕೇಸರಿ ಆಮೇಲೆ ಶನಿ ಇದು ಪಂಚಮ ಸ್ಥಾನದಲ್ಲಿದೆ ಅಂದರೆ ಒಂದು ಹುಡುಗ ಒಂದು ಹುಡುಗಿ ಹುಟ್ಟಿರ್ಬೋದು ಅಂಥೇಳಿ ಲೆಕ್ಕ ಕೇತು ಇವರಿಗೆ ಹುಡುಗನಿಗೆ ಭಾಗ್ಯದಲ್ಲಿದ್ದಾನೆ ಆಯಿತಾ ಹುಡುಗ ಹುಡುಗಿಗೆ ದಶಮದಲ್ಲಿ ಇದ್ದಾನೆ ಅಂತ ಹುಡುಗನ ಜಾತಕದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಬೃಹಸ್ಪತಿ ಬುಧ ಒಣಜಂಬ ಬೃಹಸ್ಪತಿ ಶುಕ್ರ ಆರ್ಗ್ಯುಮೆಂಟ್ ಬೃಹಸ್ಪತಿ ಸೂರ್ಯ ಅಥಾರಿಟಿ ಸೊ ಎಲ್ಲ ಭಾಗ್ಯದಲ್ಲಿದ್ದಾರೆ ಇಟ್ ಈಸ್ ಬ್ಯೂಟಿಫುಲ್ ಹಾರೋಸ್ಕೋಪ್ ಚಂದ್ರ ಲಾಭದಲ್ಲಿ ಕೂತಿದ್ದಾರೆ ಹುಡುಗನ ಜಾತಕದಿಂದ ಆಯಿತಾ ಆಮೇಲೆ ರಾಶಿ ಅಧಿಪತಿ ನಿಮಗೆ ಆಲ್ರೆಡಿ ಹೇಳಿ ಆಯ್ತು ನಾನು ಆಮೇಲೆ ರಾಹು ಭಾಗ್ಯದಲ್ಲಿದ್ದಾನೆ ಇಲ್ಲಿ ಹುಡುಗಿಯ ಲಗ್ನಕ್ಕೆ ಹುಡುಗನ ರಾಹು ಅಂದರೆ ಹುಡುಗನಿಂದ ಫಾರಿನ್ ಕರೆನ್ಸಿ ಹುಡುಗಿ ಬರಬಹುದು ಅಂತೇಳಿ ಅರ್ಥ ಆಯಿತಾ ಸೊ ಈ ರೀತಿಯ ಒಂದು ಕಾಂಬಿನೇಷನ್ ಹುಡುಕಂಡು ಮಾಡಬೇಕು ನೀವು ಆವಾಗ ಏನಾಗ್ತದಂದರೆ ಸೊದರ್ ದ ಟೂ ಹಾರಾಸ್ಕೋಪ್ಸ್ ಆರ್ ಮ್ಯಾಚಿಂಗ್ ಆರ್ ನಾಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಇದೊಂದು ವಿಶಿಷ್ಟ ಜಾತಕ ನನಗೆ ನೋಡಿದ ಕೂಡಲೇ ಹುಡುಗನ ಜಾತಕ ನೋಡಿದ ಕೂಡಲೇ ಭಾಳ ಖುಷಿಯಾಯಿತು ಈ ಹುಡುಗನ ನೀವು ಈಗ ಕೇಳಿದರೆ ಯಾವ ಲೈನಿನಲ್ಲಿ ಇದ್ದಾನೆ ಅಂದರೆ ನೋಡಿ ಹುಡುಗ ಕೇತು ಎರಡನೇ ಮನೆಯಲ್ಲಿರೋದ್ರಿಂದ ಸೊಂಟದ ಕೆಳಗಿನ ಭಾಷೆ ಉಪಯೋಗಿಸ್ಬೋದು ಕೇತು ಜ್ಞಾನಕಾರಕ ಶನಿ ಕೂಡ ಅಲ್ಲಿ ಕರ್ಮಕಾರಕನಾಗಿ ಇದ್ದಾನೆ ಆಮೇಲೆ ಮೂರು ಮತ್ತು ನಾಲ್ಕನೇ ಮನೆ ಅಧಿಪತಿ ಸೂರ್ಯ ಚಂದ್ರ ಮತ್ತು ಸೂರ್ಯ ಆಯಿತಾ ಅವರೆಲ್ಲ ಗುರು ಶುಕ್ರ ಬುಧ ಸೂರ್ಯ ಭಾಗ್ಯದಲ್ಲಿರುವ ಇವನೊಬ್ಬ ನನ್ನ ಪ್ರಕಾರ ಒಂದು ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಎಕ್ಸ್ಪರ್ಟ್ ಇರ್ಬೋದು ಇಲ್ಲ ಡಾಕ್ಟ್ರು ಕೂಡ ಸಾಧ್ಯತೆ ಉಂಟು ಇಲ್ಲ ಲೆಕ್ಚರರು ಪ್ರೊಫೆಸರು ಆಗಿರಲಿಕ್ಕೆ ಸಾಧ್ಯತೆ ಉಂಟು ಈ ಮೂರು ಕ್ಯಾಟಗರಿಯಲ್ಲಿ ಅವನು ಇರಲಿಕ್ಕೆ ಸಾಧ್ಯತೆ ಉಂಟು ಆಮೇಲೆ ಹುಡುಗಿ ಏನು ಅಂದರೆ ಲಗ್ನದಿಂದ ಮೂರನೇ ಮನೆ ಮಂಗಲ್ ನಾಲ್ಕನೇ ಮನೆ ಸೂರ್ಯ ಬುಧ ಬುಧ ರಾಹು ಐದನೇ ಮನೆ ಶುಕ್ರ ಆರನೇ ಮನೆಯಲ್ಲಿ ಗುರು ಚಂದ್ರ ಶನಿ ಕೇತು ದಶಮದಲ್ಲಿ ಅಂದರೆ ಸಾಮಾನ್ಯ ಕೇತು ದಶಮದಲ್ಲಿದ್ದರೆ ಇವರಿಗೆ ವರ್ಕ್ ಮಾಡುವಂಥ ಒಂದು ಇಂಟ್ರೆಸ್ಟ್ ಬರೋದಿಲ್ಲ ವರ್ಕ್ ಮಾಡಿದರೆ ರಿಸರ್ನೇಷನ್ ಕೊಟ್ಟು ಬರ್ತಾರೆ ನನ್ನ ಮಗಳೇ ಸಾಕ್ಷಿ ಇದ್ದಾಳೆ ಬಿ ಎಲೆಕ್ಟ್ರಾನಿಕ್ಸ್ ಕಲಿತ್ಕೊಂಡು ಮನೆಯಲ್ಲಿದ್ದಾಳೆ ಸೊ ಆದ್ದರಿಂದ ಇವರು ಕೂಡ ಹಾಗೆ ಗೌಸ್ ಹೌಸ್ ಆಫ್ ಹೌಸ್ ವೈಫ್ ಆಗಿ ಇರಬಹುದು ಆದರೆ ಇವರಿಗೆ ಏನು ತೊಂದರೆ ಇಲ್ಲ ಮಕ್ಕಳಿಂದ ಸುಖ ಉಂಟು ಎಲ್ಲ ಉಂಟು ಗಂಡನಿಂದಲೂ ಸುಖ ಉಂಟು ಎಂಥ ಗಂಡನನ್ನು ಪಡೆಯಬೇಕಾದರೆ ಪೂರ್ವಜನ್ಮದಲ್ಲಿ ಪುಣ್ಯವನ್ನು ಪಡೆದಿರಬೇಕು ಪೂರ್ವಜನ್ಮದ ಪುಣ್ಯ ನಿಮಗೆ ಹೇಗೆ ಗೊತ್ತಾಗ್ತದೆ ಪಂಚಮ ಸ್ಥಾನವನ್ನು ನೋಡಿದಲ್ಲಿ ಗೊತ್ತಾಗ್ತದೆ ಆಯಿತಾ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತ್ ಕೊಡಬೇಡಿ ನಾನು ಹೇಳುವುದಿಲ್ಲ ಸಾರಿ ಸಾರಿ ಹೇಳ್ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಲಿಕ್ಕೆ ಕಂಜೂಸ್ ಮಾಡಬೇಡಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡಲಿ ಒಳ್ಳೆಯದನ್ನೇ ಮಾಡ್ತಾನೆ